हाय फ्रेंड्स एल्लरू नमस्कार फ्रेंड्स ई वीडियोदल्ली गूगल पे पेटीएम भीम अप्लिकेशन यूपीआई अप्लिकेशन यूज माड्कोंडु सो साइबर कदीमरु सो ऑनलाइन नल्ली सो ई वंदु पेटीएम गूगल पे फोन पे मत्तु भीम अप्लिकेशन नमगे याव रीतियागि मोस माड्तारे सो ई वंदु अप्लिकेशन नमगे याव रीतियागि मोस माड्तारे अंत ई वीडियोदल्ली निमगे तिळिसिकोड्ता इद्दीनि फ्रेंड्स दयविट्टु ई वीडियोन लाइक माडि हागेने ई वीडियोन एल्लरिगू शेर माडि इदुवरेगू नीवु इन्नू नम्म चानल गे सब्स्क्राइब माड्कोंडिल्ल अंद्रे वीडियोदे केळगडे इरुव रेड कलर सब्स्क्राइब मेले क्लिक माड्कोंडु नम्म चानल अन्नु सब्स्क्राइब माड्कोळ्ळि ಹಾಗೇನೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ಮೇಲ್ಗಡೆ ಆಲ್ ಆಪ್ಷನ್ ಇರುತ್ತೆ ಸೋ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ನಮ್ಮ ಮುಖಾಂತರ ನಿಮಗೆ ಮೊದಲು ತಲುಪುತ್ತೆ ಫ್ರೆಂಡ್ಸ್ ಈ ಒಂದು ಫೋನ್ ಪೇ ಪೇಟಿಎಂ ಭೀಮ್ ಅಪ್ಲಿಕೇಶನ್ಗಳಂತಹ ಯು ಪಿ ಐ ಅಪ್ಲಿಕೇಶನ್ಗಳಿರುತ್ತಲ್ಲ ಸೊ ಈ ಒಂದು ಅಪ್ಲಿಕೇಶನ್ಗಳಿಂದ ನಮಗೆ ಸೊ ಹ್ಯಾಕರ್ಸ್ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಯಾರೇ ಆಗಲಿ ಸೊ ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂತ ಹೇಳೋದಾದರೆ ಸೊ ಫಸ್ಟ್ ಅವರು ನಿಮಗೆ ಕಾಲ್ ಮಾಡ್ತಾರೆ ಸೊ ಯಾವುದಾದರೂ ನಿಮಗೆ ಒಂದು ಆಫರ್ ಇದೆ ರಿವಾರ್ಡ್ಸ್ ಬಂದಿದೆ ಸೊ ಅದನ್ನು ನೀವು ತಗೋಬೇಕಂದ್ರೆ ಸೊ ನೀವು ನಾವು ಹೇಳಿದ ಹಾಗೆ ಮಾಡ್ಬೇಕಂತೇಳಿ ಅವರು ನಿಮಗೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ರಿಕ್ವೆಸ್ಟನ್ನು ಕಳಿಸ್ತಾರೆ ಸೊ ಆ ರಿಕ್ವೆಸ್ಟ್ ನಲ್ಲಿ ಅವರು ಏನು ಮಾಡ್ತಾರೆ ಅಂದ್ರೆ ಸೊ ಫಸ್ಟ್ ನಿಮಗೆ ಅಮೌಂಟ್ ಕೇಳ್ತಾರೆ ನಿಮ್ಮ ಅಕೌಂಟ್ ನಲ್ಲಿ ಅಮೌಂಟ್ ಇದೆನಾ ಇಲ್ವಾ ಅಂತ ಸೊ ಅವರು ನಿಮ್ಮ ಕಡೆಯಿಂದನೇ ಕೇಳಿಸ್ಕೊತಾರೆ ಸೊ ನೀವು ಹೇಳಿರ್ತೀರಿ ಸೊ ಅನುಭವ ಯಾರಿಗೆ ಇರಲ್ಲ ಸೊ ಅವರು ಹೇಳ್ತಾರೆ ಅಂದ್ರೆ ಈ ಒಂದು ಟೆಕ್ನಾಲಜಿ ಬಗ್ಗೆ ಯಾರಿಗೆ ನಾಲೆಜ್ ಇರಲ್ಲ ಇವರು ನಿಜ ಅಂತ ನಂಬಿಬಿಟ್ಟು ಸೊ ಅವರ ಮಾತಿಗೆ ನಂಬಿ ಇವರು ಅವರು ಹೇಳಿದಾಗೆ ಕೇಳ್ತಾರೆ ಸೊ ಇವರು ಯಾವ ರೀತಿ ಕಾಲ್ ಮಾಡ್ತಾರೆ ಅಂದ್ರೆ ಸೊ ಬ್ಯಾಂಕ್ ಅಧಿಕಾರಿಗಳು ಕಸ್ಟಮರ್ ಕೇರ್ ಅಧಿಕಾರಿಗಳು ಯಾವ ರೀತಿ ಮಾತನಾಡ್ತಾರೆ ಸೊ ಅದೇ ರೀತಿಯಾಗಿ ಅವರು ಮಾತನಾಡ್ತಾರೆ ಸೊ ಆ ರೀತಿಯಾಗಿ ಇವರು ಬ್ಯಾಂಕ್ ಅಧಿಕಾರಿಗಳ ಹೆಸರಲ್ಲಿ ಕಸ್ಟಮರ್ ಕೇರ್ ಅಧಿಕಾರಿಗಳ ಹೆಸರಲ್ಲಿ ನಿಮಗೆ ಕಾಲ್ ಮಾಡಿ ಸೊ ನಿಮ್ಮ ಮಾಹಿತಿಯನ್ನು ಅವರು ಪಡ್ಕೊಳ್ತಾರೆ ಅವರು ನಿಮಗೆ ನಿಮ್ಮ ಜೊತೆ ಮಾತನಾಡ್ತಾ ಲೈನ್ನಲ್ಲಿ ಇರ್ತಾರೆ ಸೊ ಆ ಒಂದು ಲೈನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟನ್ನು ಕಳಿಸ್ತಾರೆ ಸೊ ಆ ಒಂದು ರಿಕ್ವೆಸ್ಟ್ ಮನಿ ರಿಕ್ವೆಸ್ಟ್ ಆಗಿರುತ್ತೆ ಸೊ ಮನಿ ರಿಕ್ವೆಸ್ಟ್ ಅಂದರೆ ಸೊ ನೀವು ನಮಗೆ ಅಮೌಂಟನ್ನು ಸೆಂಡ್ ಮಾಡಿ ಅಂತೇಳಿ ಅವರು ನಿಮಗೆ ರಿಕ್ವೆಸ್ಟನ್ನು ಕಳಿಸ್ತಾರೆ ಅವ್ರ ಮೊಬೈಲ್ನಿಂದ ಅವರ ಯು ಪಿ ಐ ಅದು ಫೋನ್ಪೇ ಆಗಿರ್ಬೋದು ಪೇಟಿಎಮ್ ಆಗಿರ್ಬೋದು ಭೀಮ್ ಅಪ್ಲಿಕೇಶನ್ ಆಗಿರ್ಬೋದು ಇನ್ನು ಯಾವುದೇ ಅಪ್ಲಿಕೇಶನ್ಗಳಾಗಿರ್ಬೋದು ಅದರಿಂದ ನಿಮಗೆ ರಿಕ್ವೆಸ್ಟನ್ನು ಕಳಿಸ್ತಾರೆ ಸೊ ಈ ಒಂದು ರಿಕ್ವೆಸ್ಟಲ್ಲಿ ಕಳಿಸುವಾಗ ಅಲ್ಲಿ ಮೆಸೇಜ್ ಟೈಪ್ ಮಾಡೋಕ್ಕಿರುತ್ತೆ ಸೊ ನಾವೀಗ ಆ ಮೆಸೇಜ್ನಲ್ಲಿ ಇವರು ಏನಂತ ಟೈಪ್ ಮಾಡ್ತಾರೆ ಅಂದರೆ ನಿಮಗೆ ಇಷ್ಟು ಅಮೌಂಟ್ ನಾವು ಸೆಂಡ್ ಮಾಡಿದ್ದೀವಿ ಅಂತೇಳಿ ಮೆಸೇಜ್ನಲ್ಲಿ ಟೈಪ್ ಮಾಡಿ ಅವರು ನಿಮಗೆ ಸೆಂಡ್ ಮಾಡ್ತಾರೆ ಸೊ ಮೆಸೇಜ್ನಲ್ಲಿ ಇದು ಟೈಪ್ ಮಾಡ್ಬೋದು ಸೊ ನಾವೀಗ ಮನಿ ಅಮೌಂಟನ್ನು ರಿಸೀವ್ ಮಾಡಿಕೊಂಡ್ರೆ ಯಾವ ರೀತಿ ನಮಗೆ ಮೆಸೇಜ್ ತೋರಿಸುತ್ತಲ್ಲ ಸೊ ಅದೇ ರೀತಿಯಾಗಿ ಆ್ಯಸ್ ಇಟ್ ಈಸ್ ಕಾಣುವ ರೀತಿ ಅವರು ಮೆಸೇಜ್ನಲ್ಲಿ ಟೈಪ್ ಮಾಡಿ ನಮಗೆ ಕಳಿಸ್ತಾರೆ ಸೊ ಅದನ್ನು ಕಂಡುಹಿಡಿಬೇಕಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಟ್ಟರೆ ಮಾತ್ರ ಈ ಒಂದು ರಿಕ್ವೆಸ್ಟ್ ಅಮೌಂಟನ್ನು ನಾವು ಅವರು ರಿಕ್ವೆಸ್ಟ್ ನಮಗೆ ಈ ರೀತಿಯಾಗಿ ಮೋಸ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಬೋದು ಸೊ ನಾಲೆಜ್ ಇರಲಾರ್ದವರು ಕಂಡುಹಿಡಿಯೋಕ್ಕಾಗಲ್ಲ ಸೊ ಈ ಒಂದು ಮನಿ ರಿಕ್ವೆಸ್ಟ್ನಿಂದ ಅವರು ರಿಕ್ವೆಸ್ಟ್ ಕಳಿಸಿದವಾಗ ನೀವು ಅಲ್ಲಿ ಏನು ಮಾಡ್ತೀರಿ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದವಾಗ ಅಲ್ಲಿ ನಿಮಗೆ ನಿಮ್ಮ ಪಿನ್ ನಂಬರ್ ಎಂಟ್ರಿ ಮಾಡಲು ಕೇಳುತ್ತೆ ಸೊ ಯಾರೇ ಆಗಲಿ ನಿಮಗೆ ರಿವಾರ್ಡ್ ಬಂದಿದೆ ಆಫರ್ ಬಂದಿದೆ ಇಷ್ಟು ಲಕ್ಷ ರೂಪಾಯಿ ಅಂತ ಕೇಳ್ತಾರಲ್ಲ ಸೊ ಇದನ್ನು ಒತ್ತಿದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೇಳಿ ನಿಮಗೆ ಈ ರೀತಿ ಮಾಡಿ ಅಂತ ಯಾರೇ ಕಾಲ್ ಮಾಡಿದರೂ ಕೂಡ ಅಲ್ಲಿ ನಿಮಗೆ ಪಿನ್ ನಂಬರ್ ಏನಾದರೂ ಕೇಳ್ತಾ ಇದ್ದರೆ ನೀವು ಆ ಒಂದು ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಯಾರೇ ಕಳಿಸಿದಲ್ಲಿ ಸೊ ಯಾರು ಏನೇ ಹೇಳಿದ್ರು ಕೂಡ ನಿಮಗೆ ಆ ಒಂದು ಮೆಸೇಜ್ ಬಂದಿರತಕ್ಕಂಥ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದರೆ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಪಿನ್ ನಂಬರ್ ಏನಾದರೂ ಎಂಟ್ರಿ ಮಾಡಲು ಕೇಳಿದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಬೇರೆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಸೆಂಡ್ ಆಗುತ್ತೆ ಅಂದರ್ಥ ಸೊ ಇಲ್ಲಿ ಸರಿಯಾಗಿ ನೆನಪಿಟ್ಕೊಳ್ಳಿ ಯಾರೇ ಆಗಲಿ ಮನಿ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ನೀವು ಪಿನ್ ನಂಬರನ್ನು ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಸೊ ಅಮೌಂಟನ್ನು ನಾವು ಬೇರೆಯವರಿಗೆ ಕಳಿಸಬೇಕಾದ್ರೆ ಮಾತ್ರ ನಾವು ನಮ್ಮ ಯು ಪಿ ಐ ಪಿನ್ನನ್ನು ಎಂಟ್ರಿ ಮಾಡಬೇಕಾಗತ್ತೆ ಸೊ ಇದನ್ನು ನೀವು ಸರಿಯಾಗಿ ನೆನಪಿಟ್ಟುಕೊಳ್ಳಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯ ಪಿನ್ ನಂಬರ್ ಎಂಟ್ರಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸೊ ಒಂದು ವೇಳೆ ಇಂತಹ ಕಾಲ್ಗಳೇನಾದರೂ ಬಂದರೆ ಸೊ ಅದನ್ನು ನೀವು ಡೈರೆಕ್ಟಾಗಿ ಕಟ್ ಮಾಡಿ ಸೊ ಯಾವುದೇ ರೀತಿಯ ರೆಸ್ಪಾನ್ಸ್ ಕೊಡೋಕೆ ಹೋಗಬೇಡಿ ಸೊ ನೀವು ಕಟ್ ಮಾಡಿದ್ರೆ ಅವ್ರು ಮತ್ತೆ ಮತ್ತೆ ಮಾಡಲಿಕ್ಕೆ ಹೋಗಲ್ಲ ಸೊ ಒಂದು ವೇಳೆ ಅವರು ಹೇಳಿದಾಗಿ ನೀವು ಕೇಳ್ತಾ ಇದ್ರಿಗಿನ ಅವ್ರು ಕಂಪಲ್ಸರಿ ನಿಮಗೆ ಪದೇ ಪದೇ ಕಾಲ್ ಮಾಡ್ತಾರೆ ಸೊ ಈ ರೀತಿಯಾಗಿ ಈ ಒಂದು ಪೇಟಿಎಮ್ ಅಪ್ಲಿಕೇಶನ್ನಲ್ಲಿ ಫೋನ್ಪೇ ಅಪ್ಲಿಕೇಶನ್ನಲ್ಲಿ ಭೀಮ್ ಅಪ್ಲಿಕೇಶನ್ಗಳಲ್ಲಿ ಈ ರೀತಿಯಾಗಿ ಸೊ ಮೋಸ ಮಾಡ್ತಾರೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸೊ ಈ ರೀತಿಯಾಗಿ ಮೋಸ ಕೂಡ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತಾಗಬೇಕು ಅದಕ್ಕಾಗಿ ನಾನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ
ಫ್ರೆಂಡ್ಸ್ ಇಲ್ಲಿ ನೀವು ಒಂದು ವಿಷಯನ ನೆನಪಿಟ್ಕೊಳ್ಳಬೇಕಾಗುತ್ತೆ ಸೋ ಬ್ಯಾಂಕ್ ಅಧಿಕಾರಿಗಳಾಗಿರಬಹುದು ಕಸ್ಟಮರ್ ಕೇರ್ ಅಧಿಕಾರಿಗಳಾಗಿರಬಹುದು ಸೋ ನಿಮಗೆ ಆನ್ಲೈನ್ ನಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೇಳುವುದಿಲ್ಲ ಸೋ ಅವರಿಗೆ ಏನಾದರೂ ನಿಮ್ಮ ಬಗ್ಗೆ ಮಾಹಿತಿ ಬೇಕಾದ್ರೆ ಅವರು ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಬರಲು ಕೇಳ್ತಾರೆ ಸೋ ಈ ರೀತಿಯಾಗಿ ನಿಮ್ಮ ಸೀಕ್ರೆಟ್ ಪಿನ್ ನಂಬರ್ ಹೇಳಿ ನಿಮ್ಮ ಎಟಿಎಂ ಕಾರ್ಡ್ ನಂಬರ್ ಹೇಳಿ ಅಂತ ಯಾವುದೇ ಕಾರಣಕ್ಕೂ ಕಸ್ಟಮರ್ ಕೇರ್ ಅಧಿಕಾರಿಗಳಾಗಿರಬಹುದು ಬ್ಯಾಂಕ್ ಅಧಿಕಾರಿಗಳು ನಿಮಗೆ ಕೇಳುವುದಿಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಿಮಗೆ ಪೇಟಿಎಂ ಬೀಮ್ ಅಪ್ಲಿಕೇಶನ್ ಗಳಲ್ಲಿ ಫೋನ್ ಪೇ ಅಪ್ಲಿಕೇಶನ್ ಗಳಲ್ಲಿ ಸೋ ಮೋಸ ಮಾಡ್ತಾರೆ ಸೋ ದಯವಿಟ್ಟು ಇಂತಹ ಕಾಲ್ ಗಳೇನಾದರೂ ಬಂದ್ರೆ ಸೋ ಕೇರ್ಫುಲ್ ಆಗಿರಿ सो फ्रेंड्स ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ